ವೆಲ್ಕಮ್ ಬ್ಯಾಕ್. ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ, ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಹೇಗಿದೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ರಣಕಣ? ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸಹಿತವಾಗಿ ಇದು ಬಿಜೆಪಿಯ ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಆದರೆ ಈ ಬಾರಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡುತ್ತಾ ಕಾಂಗ್ರೆಸ್ನ ಗ್ಯಾರಂಟಿ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದು ಖಂಡಿತ ನಿಸ್ಸಂಶಯವಾಗಿ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇದು ಬಿಜೆಪಿಯ ಭದ್ರಕೋಟೆ ಆಗಿದ್ದಂಥದ್ದು. ಆದರೆ ಆ ಭದ್ರಕೋಟೆಯನ್ನು ಛಿದ್ರ ಮಾಡೋ ಅಂಥ ಒಂದು ವೆಪನ್ ಅನ್ನು ಕಾಂಗ್ರೆಸ್ ತೆಗೆದುಕೊಂಡು ಬರ್ತಾ ಇದೆಯಾ ಗ್ಯಾರಂಟಿ ರೂಪದಲ್ಲಿ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಸಹಜವಾಗಿ ನಾವು ನೋಡೋದಾದರೆ ಈ ಕ್ಷೇತ್ರದ ಒಂದು ಪ್ಲಸ್ ಏನು ಮೈನಸ್ ಏನು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮಧು, ನಾವು ಮೊದಲನೇದಾಗಿ ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಬೆಂಗಳೂರು ಸೆಂಟ್ರಲ್ ಅಂದಾಗ ಖಂಡಿತವಾಗಿಯೂ ಸದ್ಯಕ್ಕೆ ಬಿಜೆಪಿಯ ಭದ್ರಕೋಟೆ, ಆದರೆ ಆ ಭದ್ರಕೋಟೆ ಭದ್ರವಾಗಿಯೇ ಇರುತ್ತಾ 2024ರಲ್ಲಿ? ಅದು ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಏನು ಪಿ ಸಿ ಮೋಹನ್ ಹ್ಯಾಟ್ರಿಕ್ ಮಾಡಿದ್ದಾರೆ, 4ನೇ ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಟಿಕೆಟ್ಗೆ. ಅವ್ರಿಗೆ ಕೊಡಬೇಕು, ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅಂತ ಒಂದು ಅಭಿಪ್ರಾಯ ಇದೆ ಅಂತ ಮಾತಿದ್ರು ಕೂಡ, ಆ ಹೊಸ ಮುಖಗಳು ಯಾರು ಅಂತ ಬಂದರೆ ಆಯ್ಕೆಗಳು ಕಡಿಮೆ ಇದೆ. ಏನು ಗಾಂಧಿನಗರದಲ್ಲಿ ಸಪ್ತಗಿರಿಗೌಡ ಸ್ವಲ್ಪ ಹೆವಿ ಟೈಪ್ ಕೊಟ್ಟರು, ಏನು ಫೈಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಹೆಸರು ಬರಬಹುದು. ಆದರೆ ಅದನ್ನು ಹೊರತಾಗಿ ಹುಡುಕಿದ್ರು ಕೂಡ ಹೆಸರುಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಲೋಕಸಭಾ ಚುನಾವಣೆ ಹೊತ್ತಿಗೆ ಏನಾದರೂ ಅಂಥದ್ದೊಂದು ಏನು ಆಯ್ಕೆಗಳು ಬಂದರೆ ಅದು ಉಳಿಯುತ್ತಾ ಇಲ್ವ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಕಾಂಗ್ರೆಸ್ ಕಳೆದ 3 ಸಲನೂ ಕೂಡ ಇದೇ ತಪ್ಪನ್ನು ಮಾಡ್ಕೊಂಡು ಬಂದಿರೋದು. ಏನಂದರೆ 5 ಲಕ್ಷ ಮುಸ್ಲಿಮ್ಸ್ ಇದ್ದಾರೆ, 2 ಲಕ್ಷ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂದ ಮಾತ್ರಕ್ಕೆ ಬಾಕಿ ಎಲ್ಲರೂ ಕೂಡ ಪಕ್ಕಕ್ಕಿಟ್ಟು ನಾವು ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿಬಿಟ್ರೆ ಗೆದ್ದು ಬಿಡ್ತಾರೆ, ಜೊತೆಗೆ ಒಂದಷ್ಟು OBC ವೋಟ್ಸ್ ಬರುತ್ತೆ ಅನ್ನೋ ವೋಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದಾರೆ. ಆದರೆ ಪಿ ಸಿ ಮೋಹನ್ ತುಂಬ ಏನು ಡೀಪ್ ರೂಟೆಡ್ ಆಗಿ ಅಲ್ಲಿ ವೋಟ್ ಬ್ಯಾಂಕನ್ನು ಮಾಡ್ಕೊಂಡಿರೋದ್ರಿಂದ, ಜೊತೆಗೆ ಕೆಲವು ಕಾಂಗ್ರೆಸ್ ಶಾಸಕರ ಜೊತೆ ಒಳ ಒಪ್ಪಂದವೂ ಕೂಡ ಇದೆ ಚುನಾವಣಾ ಹೊಸ್ತಿಲಲ್ಲಿ ಅನ್ನೋ ಕಾರಣಕ್ಕೆ 2-3 ಸಲ ಗೆದ್ಕೊಂಬಂದಿದ್ದಾರೆ. ಕಾಂಗ್ರೆಸ್ ಶಾಸಕರ ಏನೋ ಸಹಮತದೊಂದಿಗೆ ಅವರ ಒಂದಷ್ಟು ವೋಟ್ ಬ್ಯಾಂಕ್ನ ಸಹಾಯದಲ್ಲೇ ಗೆದ್ಕೊಂಡು ಬಂದಿದ್ದಾರೆ ಅನ್ನೋವಂಥದ್ದು ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೆ ಈ ಸಲ ಸಾಂಪ್ರದಾಯಿಕವಾಗಿ ಹೇಗೆ ಮುಸ್ಲಿಂ ಅಭ್ಯರ್ಥಿಗಳನ್ನು ರಿಜ್ವಾನ್ ಅರ್ಷದ್ ಟ್ರೈ ಮಾಡಿದ್ರು, ಆ ರೀತಿ ಬೇರೆ ಬೇರೆ ಟ್ರೈ ಮಾಡಿದ್ರು, ಆ ರೀತಿ ಒಂದು ಪ್ರಯತ್ನಗಳನ್ನ ಮಾಡದೆ ಒಬ್ಬ ಹಿಂದೂ ಮುಖವನ್ನೇ ಇಡೋದಾದರೆ ಏನಾದರೂ ಫೈಟ್ ಕೊಡುವಂಥ ಚಾನ್ಸಸ್ ಇರುತ್ತಾ ಅಂತ ನೋಡಬಹುದು. ಅದರ ಹೊರತಾಗಿ BJP-ನಲ್ಲಂತೂ ಒಂದೇ ಮುಖ. ಆದರೆ ಈಗಲೂ ಕೂಡ ಏನು ಮನ್ಸೂರ್ ಅಲಿಖಾನ್ ಹೇಳ್ತಾ ಇದು ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ರೆಹಮಾನ್ ಖಾನ್ ಮಗ ನಲಪಾಡ್ ಹ್ಯಾರಿಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಅಲ್ಪಸಂಖ್ಯಾತ ಫೆಚ್ಚಾಗುತ್ತೆ. ರಿಜ್ವಾನ್ ಅರ್ಷದ್ ಆಲ್ರೆಡಿ MLA ಇರೋದ್ರಿಂದ ಅವ್ರು ಬರೋ ಚಾನ್ಸಸ್ ಇಲ್ಲ, ಈ ಸಲ ಸೇಫ್ ಆಗಿದ್ದಾರೆ. ಆದರೆ ಇಂಥದ್ದೇ ಪ್ರಯೋಗಗಳನ್ನು ಮುಂದುವರೆಸಿದ್ರೆ ಬಹುಶಃ ಈ ಸಲ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ಬಿಡ್ತು. ಯಾಕಂದರೆ ಅದರ ಹೊರತಾಗಿ ಬೇರೆ ಬೇರೆ OBC ಮತಗಳು ಕೂಡ ಕನ್ಸಾಲಿಡೇಟ್ ಆಗೋದ್ರಿಂದ ಹಿಂದೂ ಎಲ್ಲ ಒಂದು ಅನ್ನೋ ರೀತಿ, ಮತ್ತು ಮೋದಿ ಏನು ಪ್ರಖರ ನಾಯಕತ್ವ ಮತ್ತು ರಾಷ್ಟ್ರೀಯತೆ ಬೇರೆ ಬೇರೆ ವಿಚಾರಗಳಲ್ಲಿ ಏನು ಚುನಾವಣೆ ಮತ್ತು ಬೆಂಗಳೂರಿನ ವಿದ್ಯಾವಂತ ಮತದಾರ ವರ್ಗ ಸಾಲಿಡ್ ಆಗಿ BJP-ಗೆ ಎಂಟೈರ್ ವಿಧಾನಸಭಾ ಸೆಗ್ಮೆಂಟಲ್ಲಿ ಎಲ್ಲ ಕಡೆ ಸೋತಿದ್ರು ಕೂಡ ಬೆಂಗಳೂರಲ್ಲಾದಂಥ ಒಂದು ಏನು ರೋಡ್ ಶೋಗಳಿಗೆ ಪೂರಕ ಅನ್ನೋ ರೀತಿ, ಅದಕ್ಕೆ ರೆಸ್ಪಾನ್ಸ್ ಅನ್ನೋ ರೀತಿ ಬೆಂಗಳೂರಲ್ಲಿ BJP ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ. ಆದರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ 6 ಕಾಂಗ್ರೆಸ್ ಸಿಕ್ಕಿದೆ, 8ರಲ್ಲಿ 2 ಮಾತ್ರ BJP ಇದೆ. ಸೊ ಈ ಸಲ ಯಾವ ರೀತಿ ಏನು ಅರ್ಥಮೆಟಿಕ್ನ ಮ್ಯಾನೇಜ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ BJP ಭದ್ರಕೋಟೆ ನಿರ್ಧಾರ ಆಗುತ್ತೆ. ಪಿ ಸಿ ಮೋಹನ್ ಅವರ ವಿಚಾರಕ್ಕೆ ಬಂದರೆ ಒಂದು ಕಡೆಯಿಂದ BJP ಸಾಂಪ್ರದಾಯಿಕ ಮತಗಳು, ಅದರ ಜೊತೆಯಲ್ಲಿ ಅವರ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ವರ್ಚಸ್ಸು ಮತ್ತು ಸಂಬಂಧ ಕ್ಷೇತ್ರದ ಮತದಾರರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ, ಇದನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಪರ್ಯಾಯವಾಗಿ BJP-ಗೆ ಮತ್ತೆ ಯಾರಾದರೂ ನಾಯಕರು ಕಾಣಿಸ್ತಾ ಇದ್ದಾರಾ, ಅಥವಾ ಕಾಂಗ್ರೆಸ್ನ ಸ್ಟ್ರಾಟಜಿ ಏನಾಗಿರಬೇಕು ಅಂತ? ನಿಮಗೆ ಬೆಂಗಳೂರು ಸೆಂಟ್ರಲ್ ಅದು ಪುರಾತನ ಕ್ಷೇತ್ರ. ನಿಮಗೆ ಜಾಫರ್ ಶರೀಫರ್ನ ಈ ದೇಶದ ರೈಲ್ವೆ ಮಂತ್ರಿ ಮಾಡೋದು ಇದೇ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ. ನಂತರ ಸಾಂಗ್ಲಿಯಾನ, ಯಾಕಂತೇಳಿ ಅಲ್ಲಿ ಕ್ರಿಶ್ಚಿಯನ್ಸ್ 2 ಲಕ್ಷ ಇದ್ದಾರೆ. ನಿಮಗೆ IPS ಅಧಿಕಾರಿ ಸಾಂಗ್ಲಿಯಾನ್ ಕೂಡ 2 ಬಾರಿ ಅಲ್ಲಿ MP ಆಗಿದ್ದಾರೆ, ಆಯಿತಾ? ಜೊತೆಗೆ ಪ್ರತಿ ದಾರಿ ಕೂಡ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯೆ ಅಭ್ಯರ್ಥಿಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ BJP-ಯರು ಏನು ಮಂತ್ರ ಪಠಿಸ್ತಾರೆ ಅಂತ ಹೇಳಿದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಅಂತೇಳಿ ಓಟನ್ನು ಕನ್ಸಲ್ಟೇಟ್ ಮಾಡಲಿಕ್ಕೆ ಬಳಸ್ಕೊತಾರೆ. ಮತ್ತು ಮಧು ಹೇಳ್ದಂಗೆ ಬೆಂಗಳೂರಲ್ಲಿ ವಿದ್ಯಾವಂತರಿರ್ತಕ್ಕಂಥ ಒಕ್ಕಲಿಗರು 3.5 ಲಕ್ಷ ಇದ್ದಾರೆ, ಕುರುಬರು 1.5 ಲಕ್ಷ ಇದೆ ಇರುವಂಥದ್ದು. ಮತ್ತು ಅತಿ ಹೆಚ್ಚು ಅಲ್ಪಸಂಖ್ಯಾತರು ಬೆಂಗಳೂರಲ್ಲಿ ವೋಟರ್ಸ್ ಇರ್ತಕ್ಕಂಥ ಕ್ಷೇತ್ರ. ಬ್ರಾಹ್ಮಣ ಸಮುದಾಯ ಕೂಡ 50,000 ಇದೆ. ಬ್ರಾಹ್ಮಣ ಸಮುದಾಯ ಕೂಡ 80,000 ವೋಟರ್ಸ್ ಇರ್ತಕ್ಕಂಥದ್ದು. ಮಿನಿ ಭಾರತ ಅಂತ ಕರೆದ್ರು ತಪ್ಪಾಗಲಾರದು. ಹಾಗಾಗಿ ಈ ಸರಿ ಕಾಂಗ್ರೆಸ್ನವರು ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾರಂತೆ. ಯಾಕಂದರೆ ಇದುವರೆಗೂ ಕೂಡ ಅವರು ಅಲ್ಪಸಂಖ್ಯಾತ ಅಭ್ಯರ್ಥಿನ ಇಳಿಸಿರೋ ಕಾರಣಕ್ಕಾಗಿ ಈ ಸರಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಕೊಡ್ತಾರಲ್ಲ ಅನ್ನೋದು ಡೌಟ್. ಯಾಕಂತೇಳಿದ್ರೆ ಈಗಾಗಲೇ ಮೊಹಮ್ಮದ್ ನಲ್ಪಾಡ್ ಅವರು, ಅಂದರೆ NA ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಅವರು ಕೂಡ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾರೆ, ಹಂಗಾಗಿ ವರ್ಕೌಟು ಕೂಡ ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಪರಮೇಶ್ವರ್ ಅವರ ಆಪ್ತರು ಮತ್ತು KPCC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ SA ಹುಸೇನ್ ಅವರು ಕೂಡ ಬೆಂಗಳೂರು ಸೆಂಟ್ರಲ್ಲೇ ಹುಟ್ಟಿ ಬೆಳೆದಂಥವರು. SA ಹುಸೇನ್ ಕೂಡ ಅಲ್ಲಿ ಅವ್ರಿಗೂ ಟಿಕೆಟ್ನ ಆಕಾಂಕ್ಷೆ ಆಗಿರುವಂಥದ್ದು. ಜೊತೆಗೆ JDSನಿಂದ
ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಕಾಂಗ್ರೆಸ್ನ ವಕ್ತರಾಗಿರ್ತಕ್ಕಂಥ ರಮೇಶ್ ಬಾಬು ಕೂಡ ಆಕಾಂಕ್ಷಿ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಪ್ರಮುಖ ಆಕಾಂಕ್ಷೆ ಅಂದರೆ ನ್ಯಾಷನಲ್ ಲೆವೆಲ್ಲು ದೊಡ್ಡ ಮಟ್ಟದ ಲಾಬಿ ಮಾಡಿ ಟಿಕೆಟ್ ತೆಗೆದುಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಬಿ ವಿ ಶ್ರೀನಿವಾಸ್ ಅವರು. ಬಿ ವಿ ಶ್ರೀನಿವಾಸ್ ಸದ್ಯ ಆಗ ಯೂತ್ ಕಾಂಗ್ರೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಇರುವಂಥದ್ದು, ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅವರಿಗೆ ಕರ್ನಾಟಕದಲ್ಲಿ ಅದು ಬೆಂಗಳೂರು ಸೆಂಟ್ರಲ್ ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೊಡಬೇಕಂತ ಚರ್ಚೆ ಆಗ್ತಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಕಡೆ ರಕ್ಷಾರಾಮಯ್ಯ ಕೊಟ್ಟರೆ ಇಲ್ಲಿ ಅಟ್ಲೀಸ್ಟ್ ಬಿ ವಿ ಶ್ರೀನಿವಾಸ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ಆದರೂ ಕೊಡಬೇಕಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಇಷ್ಟು ಜನ ಸದ್ಯಕ್ಕೆ ಪೈಪೋಟಿಯನ್ನು ಮಾಡ್ತಿರುವಂಥದ್ದು. ಆದರೆ ಕಾಂಗ್ರೆಸ್ ಥಿಂಕಿಂಗ್ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಯಾಕಂತೇಳಿದ್ರೆ ಇದುವರೆಗೂ ಕೂಡ ಪಿ ಸಿ ಮೋಹನ್ ಯಾವ ರೀತಿ ಗೆಲ್ತಿದ್ರೆ ಅಂತ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಕೊಟ್ಟು ಕೂಡಲೇ ಅಲ್ಲಿರ್ತಕ್ಕಂಥ ಕನ್ಸಾಲಿಡೇಷನ್ ಆಗೋದು ಮತ್ತು ಎಜುಕೇಟೆಡ್ಸ್ ಎಲ್ಲ ಒಂದು ಸೈಡ್ ಆಗ್ತಕ್ಕಂಥ ಅದರ ಲಾಭವನ್ನು ಪಿ ಸಿ ಮೋಹನ್ ಅವರು ಪಡಿತಾ ಇದ್ರು. ಆದರೆ ಈ ಬಾರಿ 3 ಬಾರಿ ಟಿಕೆಟ್ ಕೊಟ್ಟಿದ್ರಿಂದ ಪಿ ಸಿ ಮೋಹನ್ ಅವ್ರಿಗೆ ಈ ಸರಿ ಟಿಕೆಟ್ ಕೊಡಲ್ಲ ಎಂಬ ಚರ್ಚೆ ಆಗ್ತಿದೆ. ಆದರೆ ಪಿ ಸಿ ಮೋಹನ್ ಅವರು ಇನ್ನೂ ಕೂಡ 60+ ಏಜ್ ಆಗಿರ್ತಕ್ಕಂಥವ್ರು. ಇಲ್ಲಿ ಪಕ್ಕದಲ್ಲಿ ಏನಾದರೂ ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಈಗಾಗಲೇ ಡಿ ವಿ ಸದಾನಗೌಡರಿಗೆ ಸೂಕ್ಷ್ಮವಾಗಿ ತಿಳಿಸಿದರೆ ನಿಮಗೆ ಟಿಕೆಟ್ ಕೊಡಲ್ಲ ಅಂತಿಲ್ಲ. ಹಾಗಾಗಿ ಡಿ ವಿ ಸದಾನಗೌಡರು ಈಗಾಗಲೇ ರೆಬಲ್ ಆಗ್ತಿರುವಂಥದ್ದು, ಹಾಗಾಗಿ ಮತ್ತೆ ಪಿ ಸಿ ಮೋಹನ್ ಕೊಡೋ ಸಾಧ್ಯತೆ ಇದೆ ಹೆಚ್ಚಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಮಧು ಹೇಳ್ದಂಗೆ ಸಪ್ತಗಿರಿಗೌಡರವರಿಗೆ ಗಾಂಧಿನಗರ ಟಿಕೆಟನ್ನು 2 ಬಾರಿ ಕೊಟ್ಟಿದ್ದಾರೆ, ಸೋತಿರುವಂಥದ್ದು. ಹಾಗಾಗಿ ಮತ್ತೆ ನೆಟ್ವರ್ಕಿಂಗು ಪಿ ಸಿ ಮೋಹನ್ಗೆ ಚೆನ್ನಾಗಿರ್ತಕ್ಕಂಥದ್ದು, ಸಂಘಟನೆ ಇರ್ತಕ್ಕಂಥದ್ದು. ಆದರೆ ಈ ಸರಿ ಕಾಂಗ್ರೆಸ್ಗೆ ಏನು ಪ್ಲಸ್ ಅಂತ ಹೇಳಿದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ 6 ಕಾಂಗ್ರೆಸ್ನ ಕ್ಷೇತ್ರಗಳಿರ್ತಕ್ಕಂಥ ಜೊತೆಗೆ ನೀವು ಹೇಳ್ದಾಗೆ ಗ್ಯಾರಂಟಿ ಇರ್ತಕ್ಕಂಥದ್ದು. ಅಲ್ಲ, ಈಗ ನಾನು ಅದೇ ಪ್ರಶ್ನೆಗೆ ಬರ್ತೇನೆ. ಏನಂದ್ರೆ ಈಗ ಇವತ್ತು ನಾವು ಆ ಒಂದು ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತಾ ಇದ್ರೆ ಸುಮಾರು 20 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 10,90,000 ಪುರುಷರಿದ್ದರೆ 9,09,000 ಮಹಿಳೆಯರು, 10,000 ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ. ಆದರೆ ಬಿಜೆಪಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇವತ್ತು ಆಗಿ ಬೆಳೆದಿರೋದು ರಾಷ್ಟ್ರಾದ್ಯಂತ ನೋಡಿದರೆ ಮಹಿಳಾ ವೋಟ್ ಬ್ಯಾಂಕ್ ಅಂತ. ಹೌದೌದು, ನಿಜ. ಆ ಮಹಿಳಾ ವೋಟ್ ಬ್ಯಾಂಕಿಗೆ ಈ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿ ಇದೆಯಲ್ಲ, ಆ ಗ್ಯಾರಂಟಿ ಯಾವ ರೀತಿಯಾದಂಥ ಒಂದು ಅದನ್ನು ಭೇದಿಸೋದಕ್ಕೆ ಕಾರಣ ಆಗಬಹುದು ಅಂತ. ಈ ಸಲ ಏನೋ ಮಹಿಳಾ ಮತದಾರರನ್ನ ಏನೋ ಟಾರ್ಗೆಟ್ ಇಟ್ಕೊಂಡೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ಒಂದು ಗ್ಯಾರಂಟಿಯನ್ನು ಡ್ರಾಫ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಈ ಇತ್ತೀಚೆಗೆ ಗೃಹಲಕ್ಷ್ಮಿ ಮತ್ತು ಈ ಏನು ಶಕ್ತಿ ಯೋಜನೆಗಳೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದನ್ನು ನೋಡಿದ್ದೀವಿ. ಆದರೆ ಅದೇ ಗ್ಯಾರಂಟಿ ಲೆಕ್ಕಾಚಾರದಲ್ಲಿ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದ್ದರೂ ಕೂಡ ರಾಷ್ಟ್ರೀಯತೆ, ಮೋದಿ ನಾಯಕತ್ವ ವರ್ಸಸ್ ಯಾರು ಮತ್ತು ಸ್ಥಳೀಯ ಅಭ್ಯರ್ಥಿ ಇವೆಲ್ಲ ಆಯಾಮಗಳು ಕೂಡ ಬರೋದ್ರಿಂದ ಹೇಗೆ ಏನು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋಂಥದ್ದು ಕ್ಲೋಸ್ ಟು ಎಲೆಕ್ಷನ್ ಸ್ವಲ್ಪ ಗೊತ್ತಾಗುತ್ತೆ. ಕೊಡಿ, ನೀವು ಮಧು ಹೇಳ್ದಾಗೆ ಇದು ಮಿನಿ ಭಾರತನೂ ಕೂಡ ಹೌದು, ಅತ್ಯಂತ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರು ಇರ್ತಕ್ಕಂಥ ಬೆಂಗಳೂರು ಏನು ಸಿಲಿಕಾನ್ ಸಿಟಿ ಇರ್ತಕ್ಕಂಥ ಅತ್ಯಂತ ಒಂದು ಅತಿ ಹೆಚ್ಚು ಬಡತನ ಇರ್ತಕ್ಕಂಥದ್ದು ಈ ಸೆಂಟ್ರಲ್ ಕ್ಷೇತ್ರದಲ್ಲಿ ಹೈಯೆಸ್ಟ್ ಇರುತ್ತೆ. ಸ್ಲಮ್ಗಳು ಕೂಡ ಹೈಯೆಸ್ಟ್ ಇರ್ತಕ್ಕಂಥದ್ದು, ಬಹಳಷ್ಟು ಬಡವರು ಇರ್ತಕ್ಕಂಥವ್ರು. ಮತ್ತು ಇಲ್ಲಿ ವಿಶೇಷ ಅಂದರೆ ನಿಮಗೆ ದಲಿತ ಸಮುದಾಯದ ಮತಗಳು 5 ಲಕ್ಷ ಇರ್ತಕ್ಕಂಥದ್ದು. ಇಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಇಲ್ಲಿ ಡಾಮಿನೇಟು, ಮತ್ತು ಕ್ರಿಶ್ಚಿಯನ್ ಮತಗಳು ಇರ್ತಕ್ಕಂಥದ್ದು. ಒಂದು ವೇಳೆ ನೀವು ಹೇಳ್ದಾಗೆ ಗ್ಯಾರಂಟಿ ಏನಾದರೂ ವರ್ಕೌಟ್ ಆದರೆ ಇಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಅವರಿಗೆ ಅವ್ರ ಪರವಾಗಿರ್ತಕ್ಕಂಥ. ಆದರೆ ಇಲ್ಲಿ ಒಂದು ವೇಳೆ ಮೋದಿ ಅಲೆ ಈ ಬಾರಿಯೂ ಕೂಡ ಇಲ್ಲಿ ಪ್ರಭಾವ ಬೀರಿದ್ರೆ ಅದು ಬಿಜೆಪಿಗೆ ಅನುಕೂಲ ಆಗುವ ಸಾಧ್ಯತೆ. ವಿಶೇಷ ಅಂದರೆ ಚಿದಾನಂದ್ ಇನ್ನೊಂದು ಹೇಳ್ಬೋದು, ಇಲ್ಲಿ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ 3 ಕ್ಷೇತ್ರಗಳ ಮೇಲೆ ಹೆಚ್ಚಿನ ತಂತ್ರಗಾರಿಕೆಯನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರೋದ್ರಿಂದ, ರಣತಂತ್ರ ಹೆಣೆಯೋದ್ರಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ, ಭದ್ರಕೋಟೆಗಳನ್ನು ಏನು ಛಿದ್ರ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಸ್ವಲ್ಪ ಏನಾದರೂ ತುಂಬ ಟಫ್ ಫೈಟ್ ಇಷ್ಟು ಸಲದಷ್ಟು ಈಸಿ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳ್ದಂಗೆ ಈ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಪ್ರತಿಷ್ಠೆ ಅವರ ಪ್ರತಿಷ್ಠೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದಂದ್ರೆ ಈ ಇಂಡಿ ಒಕ್ಕೂಟ, ಅಲ್ಲಿ ಓಟ್ ಹೊಡೆಯೋದಂತಂದು ಏನು ಇರ್ತಾ ಇತ್ತಲ್ಲ, ಈಗ ಅದು ಒಂದು ಬೇರೆ ಬೇರೆ ಪಕ್ಷದವರು ಅಲ್ಲಿ ವಿರುದ್ಧವಾಗಿ ನಿಂತಾಗ ಓಟ್ ಹೊಡಿತಾ ಇತ್ತಲ್ಲ, ಬಹುತೇಕವಾಗಿ ಅದು ಕೂಡ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ. ಆದರೆ ಇರ್ಬೋದು, ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಇರುವಂಥದ್ದು, ಜೆ ಡಿ ಯು ಇರ್ತಕ್ಕಂಥದ್ದು, ಇನ್ನು ಸಣ್ಣ ಸಣ್ಣ ಪಾರ್ಟಿಗಳೆಲ್ಲ ಅಲೈನ್ಸ್ ಆಗಿದಾರಲ್ಲ, ಅವರೆಲ್ಲರೂ ಕೂಡ ಒಟ್ಟು ಈ ಭಾಗದಲ್ಲಿ ನೀವು ಇಂಡಿ ಒಕ್ಕೂಟ ಅಂದಿದ್ದಕ್ಕೆ ತಮಿಳ್ ವೋಟ್ಸ್ ಕೂಡ ತುಂಬ ಜಾಸ್ತಿ ಬರುತ್ತೆ. ಗಾಂಧಿನಗರ ತಮಿಳ್ ವೋಟ್ಸ್ ಕೂಡ ಹೆಲ್ಪ್ ಆಗಬಹುದು. ಮತ್ತು ನಿಮಗೆ ಕ್ರಿಶ್ಚಿಯನ್ ವೋಟ್ಸ್ಗಳಿರ್ತದೆ, ದಲಿತ ಮತದಾರ ಇರ್ತಕ್ಕಂಥ ಮಹಿಳೆಯರು 9 ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥದ್ದು. ಗ್ಯಾರಂಟಿ ಏನಾದರೂ ನಿಜವಾಗ್ಲೂ ವರ್ಕೌಟ್ ಆದರೆ ಸೆಂಟ್ರಲ್ಲು ಕಾಂಗ್ರೆಸ್ಗೆ ಅದೊಂದು ಪ್ರಯೋಗ, ಅದು ವರ್ಕೌಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ಗೆದ್ರೆ ಖಂಡಿತವಾಗಿ. ಅಂದರೆ ಲೆಕ್ಕಾಚಾರಗಳು ಸಾಕಷ್ಟು ಇದಾವೆ. ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಒಂದು ಆರಂಭಿಕವಾದಂಥ ಒಂದು ಪಾಸಿಟಿವ್ ಆಗಿರತಕ್ಕಂಥ ಮೂವ್ ಕಾಂಗ್ರೆಸ್ ಬಡಿಯಲ್ಲಿ ಕಂಡ್ರು ಕೂಡ, ಚುನಾವಣೆ ಹತ್ರ ಬಂದ ಹಾಗೆ ಅಲ್ಲಿ ಮೋದಿ ಫ್ಯಾಕ್ಟರಿ ಹೇಗೆ ವರ್ಕ್ ಆಗುತ್ತೆ, ನ್ಯಾಷನಲಿಸಂ ಹೇಗೆ ವರ್ಕ್ ಆಗುತ್ತೆ, ಅದು ಕೂಡ ಪ್ರಮುಖವಾದಂಥ ಇರತಕ್ಕಂಥದ್ದು. ಇಷ್ಟೊತ್ತವರೆಗೂ ಚರ್ಚೆ ಇದ್ದಕ್ಕೆ ಧನ್ಯವಾದಗಳು ಮಧು ಮತ್ತೆ ಚಿದಾನಂದ ಪಟೇಲ್. ಥ್ಯಾಂಕ್ ಯು ಗುಡಿ. ಇದಾಗಿತ್ತು ಇವತ್ತಿನ ವಿಶೇಷ ಚುನಾವಣಾ ಚದುರಂಗ ಕಾರ್ಯಕ್ರಮ. ನೋಡ್ತೀರಿ News18 ಕನ್ನಡ. ಸಂಕಷ್ಟ ಎದುರಾಗಿದೆ. ಜಿಲ್ಲೆಯಲ್ಲಿ ಸುಮಾರು 50,000 ಕುಟುಂಬಗಳು